ಅಡುಗೆ ಮಾಡೋಣ ಮಾಡೋಣ. ಅವಳು ಬೇರೆ ಚೆನ್ನಾಗಿ ಮಾಡ್ಬಿಟ್ಟಿದ್ಲು. ಈಗ ನನಗೆ ಇವಾಗ ನಿಮಗೆ ಟಫ್ ಕಾಂಪಿಟೇಷನ್. ಏನ್ ಅಡುಗೆ ಮಾಡ್ತಿದ್ದೀರಾ ಕಾಂಪಿಟೇಷನ್? ನಾನು ಮಾಟೋಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ. ಮಾಟೋಡು ಮಾಟೋಡು ಅಂದ್ರೆ ಅದೊಂದು ಮಹಾರಾಷ್ಟ್ರಿಯನ್ ಡಿಶ್. ಇದು ಆಕ್ಚುಲಿ ಇದು ಪಲ್ಯದ ತರ, ಪಲ್ಯಕ್ಕೆ ತುಂಬಾ ಡ್ರೈ ಆಗಿರುತ್ತೆ ಪಲ್ಯ. ಇದೊಂದು ಸ್ವಲ್ಪ ಗ್ರೇವಿ ಆಗಿ ಸಿಗುತ್ತೆ. ಸೊ ಇದು ಬೇಸಿಕಲಿ ಈ ಮೆಂತ್ಯ ಸೊಪ್ಪು ಮತ್ತೆ ಯಾವ್ದಾದ್ರು ಒಂದು ತರಕಾರಿ ಇಟ್ಕೊಂಡು ಮಾಡ್ತಾರೆ. ನಾನು ಅದನ್ನ ಇಂಪ್ರೂವೈಸ್ ಮಾಡಿ ಅದ್ರ ಜೊತೆ ಸ್ಪಿನೆಚ್ಚು ಅಥವಾ ಬೇರೆ ಯಾವ್ದಾದ್ರು ಒಂದ್ ಸೊಪ್ಪು ಒಂದ್ ತರಕಾರಿ ಹೀಗೆ ಕಾಂಬಿನೇಷನ್ ಮಾಡಿಕೊಂಡು ಮಾಡ್ಬೋದು. ಬಟ್ ತರಕಾರಿಗಳು ಸಾಮಾನ್ಯ ಹೀರೆಕಾಯಿ, ಪಡವಲ್ಕಾಯಿ, ಸೋರೆಕಾಯಿ, ನವಿಲ್ ಕೋಸು ಇಂಥದ್ದನ್ನ ಜೊತೆಗೆ ಮಾಡ್ಬೋದು. ಯಾವ್ದು ಆಗದಿರೋದೇ ಹೇಳ್ತಾ ಇದ್ದೀರಾ? ಯಾವ್ದು ಆಗುತ್ತೆ ನಿಮ್ಗೆ ಹೇಳು. ಬೆಂಡೆಕಾಯಿ ಇಷ್ಟ? ಬೆಂಡೆಕಾಯಿ ಮಾಡಕ್ಕಾಗಲ್ಲ. ಸರಿ, ಓಕೆ. ಮಾಟೋಡು ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಟ್ಟಿರಾ? ಇದು ನೆನೆಸ್ಕೊಂಡ ಕಡಲೆಬೇಳೆ, ತೆಂಗಿನಕಾಯಿ, ಶುಂಠಿ, ಜೀರಿಗೆ, ಮೆಣಸಿನಕಾಯಿ, ಇಂಗು, ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ ಇದೆ ಇವತ್ತು, ಉದ್ದಿನ ಬೇಳೆ, ಎಣ್ಣೆ, ಉಪ್ಪು. ಸೂಪರ್. ಶುರು ಮಾಡೋಣ? ಶುರು ಮಾಡೋಣ. ಫಸ್ಟ್ ಇದನ್ನ ಒಂದು ಪೇಸ್ಟ್ ಮಾಡ್ಕೋಬೇಕು. ಕಡಲೆಬೇಳೆ ನೆನೆಸಿದ ಕಡಲೆಬೇಳೆ ಒಂದ್ ಗಂಟೆ ನೆನೆಸಿದ್ರೆ ಅದನ್ನ ಮಾಡ್ಕೊಂಬಿಡೋಣ. ಓಕೆ, ಹೆಲ್ಪ್ ಮಾಡ್ಲಾ? ವೀಣಾ ಅಂತ ಹೆಲ್ಪ್ ಮಾಡ್ತಾರೆ ಅಲ್ವಾ ಮನೇಲಿ? ನಾನು ಹೆಲ್ಪ್ ಮಾಡ್ಲಾ? ಯಾವಾಗ್ಲೂ ನಾನೇ ಹೆಲ್ಪ್ ಮಾಡ್ತಿರ್ತೀನಿ. ಫಾರ್ ಎ ಚೇಂಜ್ ನೀನ್ ಹೆಲ್ಪ್ ಮಾಡು. ಈ ನೀರೆಲ್ಲ ಬೇಡ ಅಲ್ವಾ? ಅಥವಾ ನೀರ್ ಹಾಕ್ಬೋದಾ? ನೀರ್ ಬೇಕಲ್ವಾ ರುಬ್ಬಕ್ಕೂ? ಒಂದ್ ಸ್ವಲ್ಪ ಹಾಕ್ಲಾ? ಈಗ ತೆಂಗಿನಕಾಯಿ, ಇದು ಅಳತೆ ಏನಂದ್ರೆ ಒಂದ್ ಬೇಳೆ, ಒಂದ್ ಬಟ್ಲು ಕಡಲೆ ಬೇಳೆ ಇದ್ರೆ ಒಂದ್ ಮುಕ್ಕಾಲ್ ಬಟ್ಲಷ್ಟು ತೆಂಗಿನಕಾಯಿ. ತೆಂಗಿನಕಾಯಿ ತುರಿ, ತೆಂಗಿನ ತುರಿ ತುರ್ದಿಲ್ಲ ಅಂದ್ರೆ ಹಾಗೆ ಕಾಯಿನೂ ಹಾಕೋಬೋದಲ್ಲ? ಅಷ್ಟ್ ಚೆನ್ನಾಗಿ ನೀಟಾಗಿ ಗೊತ್ತಾಗುತ್ತೆ. ನೀನ್ ಅಡಿಗೆ ಮಾಡಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಪ್ಪ, ಸಣ್ಣಗೆ ಹೆಚ್ಕೊಂಡ್ರೆ ಆಗತ್ತೆ, ಪೇಷನ್ಸ್ ಇರ್ಬೇಕಷ್ಟೇ. ಹಸಿ ಮೆಣಸಿನ್ಕಾಯಿ, ಖಾರ ಬೇಕಾದ್ರೆ ಸ್ವಲ್ಪ ಹೆಚ್ಚು, ಇಲ್ಲದೆ ಇದ್ರೆ ಕಡಿಮೆ. ಇಷ್ಟು ಹಾಕೋಣ, ಖಾರವಾಗೆ ಮಾಡೋಣ. ವೀಣಾ ಖಾರವಾಗಿ ಮಾಡ್ತಿದ್ರೆ ಅಡಿಗೆ ಶುಂಠಿ ಹೆಚ್ಕೊಂಡ್ರೆ ಹೆಚ್ಕೊಂಡಿರೋದು ತುರ್ಕೊಂಡಿರೋದು ಏನಾದ್ರು ಮಾಡ್ಕೋಬಹುದು. ಹೇಗೂ ಮಿಕ್ಸಿಗೆ ಹಾಕ್ತೀವಲ್ಲ. ಜೀರಿಗೆ ಒಂದು ಸ್ಪೂನ್ ಅಷ್ಟು, ಜೀರಿಗೆ ಹಾಕದಷ್ಟು ಚೆನ್ನಾಗೇ ಇರುತ್ತೆ. ಇಂಗು ಸ್ವಲ್ಪ ರುಬ್ಬಕ್ಕೂ ಹಾಕ್ಬೋದು, ಆಮೇಲೆ ಸ್ವಲ್ಪ ಒಗ್ಗರಣೆಗೂ ಹಾಕ್ಬೋದು. ಸ್ವಲ್ಪ ಮಜ್ಜಿಗೆ ಹುಳಿ ತರ ಅಂದ್ರೆ ಮಜ್ಜಿಗೆ ಹುಳಿಗೆ ನಾವು ಹೇಗೆ ರೆಡಿ ಮಾಡ್ಕೋತೀವಿ. ನೀರ್ ಬೇಕಾ? ತಗೊಳ್ಳಿ. ರೆಡಿ? ಸರಿ, 1 2 3 ಸ್ಟಾರ್ಟ್. ಇದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಅಲ್ವಾ, ಅದು ಬೇಳೆ ಬಾಯಿಗೆ ಸಿಗ್ತಿರುತ್ತೆ. ಓಕೆ, ಈಗ ಈ ರೆಡಿಯಾಗಿದೆ. ಈಗ ಒಲೆ ಹಚ್ಬಿಡೋಣ. ಒಲೆ ಹಚ್ಚೋಣ? ಹಚ್ಚಮ್ಮ. ಒಲೆ ಹಚ್ಚೋದ್ರ ಮೇಲೆ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ನಾನು ಡಿಸ್ಕ್ಲೇಮರ್ ತರ ಅದು. ರುಚಿ ಚೆನ್ನಾಗಿರುತ್ತಲ್ವಾ, ಸೊ ಅದೆಲ್ಲ ಹೇಳೋ ಹಾಗೆ. ಉಫಿ ಉಫಿ. ಎಣ್ಣೆ ಕಾದ್ಮೇಲೆ ಸಾಸಿವೆ. ಆಕ್ಚುಲಿ ನಾನು ಸುಂದರ್ ಒಂದು ಚಳಿ ಮೂವಿ ಮಾಡಿಸ್ಕೊತಾ ಇದ್ದೆ. ಮದುವೆ ಆದ ಮಾರನೆಗೆ ಓಡ್ಬಂದ್ಬಿಡ ಶೂಟಿಂಗ್ಗೆ. ಇನ್ನು ಅರ್ಶನದ ದಾರ, ಆ ಸೀರಿಯಲ್ಗೆ ಒಂದು ಮೈಕ್ರೋ ಮಿನಿ ಹಾಕೊಂಡಿರೋ ಹುಡುಗಿ. ಇದು ಏನ್ ಮದುವೆ ಆಗಿದ್ದೀನಿ ಅನ್ನಿಸ್ತೆ, ಹಿಂಗಿದೆ ಈ ಹುಡುಗಿ ಅಂತ. ನಾನು ಫಸ್ಟ್ ಟೈಮ್ ಬಿ ಮೆಟ್ ದೇರ್ ಅಲ್ವಾ. ಸುಂದರ್ ನ ಡ್ರಾ ಮಾಡಕ್ ನಾನೇ ಬರ್ನಿದಾಗ. ಏನು ಹೈದರಾಬಾದ್ ಆಗ ನಾವು ಈ ಲೆವೆಲ್ ಕ್ಲೋಸ್ ಇರ್ಲಿಲ್ಲ. ಆಫ್ ಕೋರ್ಸ್. ಕಡಲೆಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಇಂಗು. ಸರಿ, ಅದೊಂದ್ ಸ್ವಲ್ಪ ಬಾಡ್ಲಿ ಬಾಡ್ಸ. ಸ್ವಲ್ಪ ಕೆಂಪಗಾದ್ಮೇಲೆ ಮುಂದಿನ ಕಾರ್ಯಕ್ರಮ ಅಲ್ವಾ. ಇದನ್ನ ಯಾರಿಂದ ಕಲ್ತ್ರಿ ನೀವು? ಇದು ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಹೇಳ್ಕೊಟ್ರು. ಅವರು ಮರಾಠಿಯವರು, ನಮ್ಮ ನಾಟಕದ ಫ್ರೆಂಡು, ಟಿವಿ ಫ್ರೆಂಡು, ಕಲ್ಪನಾ ನಾಗನಾಥ್ ಅಂತ. ಓಕೆ, ಅವ್ರು ಹೇಳ್ಕೊಟ್ಟಿದ್ರು. ಪರವಾಗಿಲ್ಲ, ನೀವು ಎಲ್ಲಾ ತರ ಅಡುಗೆಗಳನ್ನು ಟ್ರೈ ಮಾಡ್ತೀರಾ ಅಂತ ಆಯ್ತು. ಆಕ್ಚುಲಿ ಏನಂದ್ರೆ ನನಗೆ ಸೇರ್ಬೇಕದು.
ನನ್ ಮಗನ್ಗೆ ಹೋಟೆಲ್ ತಿಂಡಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಅಟ್ಲೀಸ್ಟ್ ಇಷ್ಟ ಆಗ್ತಿರ್ಲಿಲ್ಲ ಚಿಕ್ಕವನಿದ್ದಾಗ. ಇವಳು ಶೂಟಿಂಗ್ ಹೋಗ್ಬಿಡ್ತಿದ್ಲಲ್ಲ, ನಾವು ಹೊಸ ಮನೆಗೆ ಬಂದಾಗ ಐ ವಾಸ್ ಫೋರ್ಸ್ ಟು ಕುಕ್. ನನ್ ಮಗ ಹೊರಗಡೆ ತಿನ್ನಲ್ಲ ಅಂತ ಆಯ್ತ, ಹೋಟ್ಲ್ಗೆ ಹೋಗೋಣ ಅಂದ್ರೆ ಬೇಡ ಅಂತ ಆಯ್ತ. ಸೊ ಯಾರಿಗಿದ್ದಾಗ್ಲಿ ಅಂತ ನಾನೇ ಮಾಡಕ್ ಶುರು ಮಾಡಿದ್ದೆ. ಈಗ ಸ್ವಲ್ಪ ಹಿಂಗು, ಸ್ವಲ್ಪ ಹಿಂಗು. ಸೊ ಅದು ಪರ್ಮನೆಂಟ್ ಆಗಿ ಹೇಳ್ತಾರಲ್ಲ, ಹಾಬಿ ಆಗಿ ಶುರು ಮಾಡ್ಕೊಂಡು ಪ್ರೊಫೆಷನಲ್ ಆಗೋಯ್ತು ಅಂತ. ಹಂಗೆ ಈಗ ತರಕಾರಿ ಕೊಡು. ಆಕ್ಚುಲಿ ಈಗ ಸೊಪ್ಪಿದ್ರೆ ಸೊಪ್ಪು ಫಸ್ಟ್ ಹಾಕೊಂಡು ಸೊಪ್ಪು ಬಾಡಿಸ್ಕೋಬೇಕಿತ್ತು. ಈಗ ತರಕಾರಿ ಸ್ವಲ್ಪ ಇದಾದ್ಮೇಲೆ ಹೀರೆಕಾಯಿ, ಹೀರೆಕಾಯಿನ ಒಂದು ಅರ್ಧ ಬೇಯಿಸ್ಕೋಬೇಕು ಹೀಗೇನೆ ಫ್ರೈ ಮಾಡಿಕೊಂಡು ಎಣ್ಣೆಲೆ ಅದು ಬೇಯಬೇಕು. ಕಸೂರಿ ಮೇತಿ ಸಿಗುತ್ತಲ್ಲ ಅದನ್ನು ಹಾಕ್ಬೋದಾ ಫ್ಲೇವರ್ಗೆ? ಅದು ಫ್ಲೇವರ್ಗೆ ಹಾಕ್ಬೋದಾ, ಬಟ್ ಏನಾದ್ರು ತರಕಾರಿ ಹಾಕೋಬೇಕಾಗತ್ತೆ ಅಲ್ಲ ತರಕಾರಿ ಜೊತೆಗೆ ಕಸೂರಿ ಮೇತಿ. ಈಗ ಇದು ಅರ್ಧ ಇದಾಗಿದೆ, ಮಿಕ್ಸಿ ಮಾಡ್ಕೊಂಡ್ರೆ ನಾವ್ ಇದನ್ನ ಅನ್ನಕ್ಕೂ ಹಾಕೋಬೋದಲ್ಲ, ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡ್ರೆ ಅನ್ನಕ್ಕೆ ಹಾಕ್ಬೋದು. ನಮ್ಮನೇಲಿ ಏನಂದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರೋದೇ ರಾತ್ರಿ ಹೊತ್ತು ಊಟಕ್ಕೆ ಅಂತ. ಸೊ ಅವಾಗ ಸಾರು ಗಿರೋಂತೆಲ್ಲ ಮಾಡೋದಕ್ಕಿಂತ ಈ ಥರ ನಾನು ಮಾಡ್ತೀನಿ. ಸೊ ಚಪಾತಿ ಜೊತೆಗೂ ಆಗುತ್ತೆ, ಅಕಸ್ಮಾತ್ ರೈಸ್ ಜೊತೆಗೆ ತಿನ್ಬೇಕಂದ್ರೆ ಅದಕ್ಕೂ ಆಗುತ್ತೆ. ಸೊ ಗೊಜ್ಜುಗಳು ಜಾಸ್ತಿ ನಮ್ಮನೇಲಿ ಮಾಡೋದು. ಸೊ ಗೊಜ್ಜು ಫ್ಯಾಮಿಲಿ. ಇನ್ನೊಂದು ಸ್ವಲ್ಪ ನೀರು ಬೇಕಾ? ಮತ್ತೆ ಇದು ಹಸಿ ಇರುತ್ತಲ್ಲ ಕಡಲೆಬೇಳೆ, ಅದೆಲ್ಲ ಇದಾಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಕನ್ಸಿಸ್ಟೆಂಟಿ ಹೇಗೆ ಬೇಕೋ ಹಾಗೆ ಮಾಡಿ. ಇವಾಗ ಅನ್ನಕ್ಕೆ ಹಾಕೋತೀವಿ ಅನ್ನೋದಾದ್ರೆ ಇನ್ನೊಂದ್ಸೂರು ತೆಳ್ಳಗೆ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ಎಣ್ಣೆ ಹಾಕೋತೀನಿ, ನೀರು ಹಾಕ್ಬೇಕಾ? ಇಲ್ಲ ನೀರು ಬೇಡ ನೋಡಿ, ಇದು ಬಿಟ್ಕೋತಾ ಇದೆ. ಸೊ ಇದು ಆಗಿದೆ ಅಂತ ಆಗ್ತು. ಇದಕ್ಕೆ ಈಗ ಉಪ್ಪು. ಕ್ಯೂರಿಯಾಸಿಟಿ ತಡೆಯಕ್ಕಾಗ್ಲಿಲ್ಲ ವೀಣನ್ಗೆ. ಇಲ್ಲ ಈ ದಿವ್ಸ ಎಲ್ಲ ಇವರೇ ಮಾಡೋದ್ರಿಂದ ಏನೇ ಆಗ್ಲಿ ಅಡಿಗೆ ಮನೆ ನನ್ ಸಾಮ್ರಾಜ್ಯ ಅಂತ ಹೆಂಗಸರಿಗೆ. ನಾನು ಇನ್ನೇನ್ ಸಾಸಿವೆ ಹಾಕಕ್ ಹೋಗ್ತಾ ಇರ್ತೀನಿ, ಈಗ ಸಾಸಿವೆ ಹಾಕ್ಬಿಡಿ ಅಂತ ನಾನು ಹಾಕ್ತಿರ್ತೀನಿ. ಅದನ್ನ ಅವ್ಳು ಹೇಳದೆ ಇದ್ರು ಹಾಕ್ತೀನಿ, ನಾ ಹೇಳದ್ಮೇಲೆ ಹಾಕದೆ ಅಂತ ಆಗ್ಬಿಡುತ್ತಲ್ಲ. ಸೊ ಹಾಕ್ಬಿಡ್ತಾಳ, ಇನ್ನೇನ್ ಬಾಗ್ಲು ಹಾಕಕ್ ಹೋಗ್ತಾ ಬಾಗ್ಲು ಹಾಕ್ಬಿಡಿ. ಸೊ ಇವಳು ಹೇಳಿದ್ವಾಗ ಯಾಕ ಅಡಿಗೆ ಮನೆ ಹೇಳಕ್ ನೋಡ್ತೀನಿ ಅಂದ್ರೆ ಇವ್ರು ಎಷ್ಟೆಲ್ಲಾ ಗಲೀಜು ಮಾಡ್ತಾ ಇದಾರೆ. ತರಕಾರಿ ಜಾಸ್ತಿ ಬೇಕಾದ್ರೆ ತರಕಾರಿ ಹೆಚ್ಚ ಹಾಕೋಬಹುದು. ಆಮೇಲೆ ಸೊಪ್ಪಿದ್ರೆ ಇಟ್ ವಿಲ್ ಟರ್ನ್ ಗ್ರೀನ್ ಕಲರ್ ಬರುತ್ತೆ. ಇದು ಅದನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತ ಸೊಪ್ಪಿದ್ರೆ? ಇಲ್ಲ ಇಲ್ಲ, ಸೊಪ್ಪನ ಒಗ್ಗರಣೆ ಈ ತರಕಾರಿ ಹಾಕೋತೀವಲ್ಲ ಅದಕ್ಕೆ ಮುಂಚೆ ಸೊಪ್ಪು ಹಾಕೊಂಡ್ರೆ ಅದನ್ನು ಬಾಡತ್ತೆ ಚೆನ್ನಾಗಿ. ಇದಾಗಿದೆ ಅಲ್ವಾ ಸರ್ವಿಂಗ್ ಬೌಲ್. ಆ ಕಡೆ ಇದೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೂ ಹಾಕೊಂಡು ಆಮೇಲೆ ಗಾರ್ನಿಶ್ ಮಾಡಕ್ಕೂ ಹಾಕೋಬಹುದು. ರುಬ್ಬಕ್ಕೆ ಹಾಕಿದ್ರೆ ಬಣ್ಣ ಸ್ವಲ್ಪ ಗ್ರೀನ್ ಬರುತ್ತೆ. ಸೊ ಮಾಟೂಡ್ ರೆಡಿ. ಫ್ಲೇವರ್ ಅಲ್ವಾ, ಹೇಗಿದ್ರು ಚೆನ್ನಾಗಿದೆ ಅನ್ಬಿಡು. ಬಿಸಿ ಬಿಸಿಯಾದ ಮಾಟೋಡ್ ಸಿದ್ಧವಾಯ್ತು. ಮಾಟೋಡು ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ, ತೆಂಗಿನ ತುರಿ, ಶುಂಠಿ, ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ, ಇಂಗು, ಕೊತ್ತಂಬರಿ ಸೊಪ್ಪು, ಹಿರೇಕಾಯಿ, ಉದ್ದಿನಬೇಳೆ, ಎಣ್ಣೆ ಮತ್ತು ಉಪ್ಪು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಇಂಗು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಹೀರೆಕಾಯಿ, ರುಬ್ಬಿದ ಮಿಶ್ರಣ, ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಯಿಸಿದ್ರೆ ಮಾಟೋಡು ಸವಿಯಲು ಸಿದ್ಧ.